ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ಏನು ಗ್ರಾಮ ಲೇಖಿಕ ಹುದ್ದೆಗೆ ಕಾನ್ಫರ್ಮ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ ಪ್ರಶ್ನೆ ಪತ್ರಿಕೆಗಳು ಗ್ರಾಮ ಲೇಖಿಕ ಹುದ್ದೆಗೆ ಸಂಬಂಧಪಟ್ಟಿಲ್ಲ, ಆದ್ರೆ ಆ ಪರೀಕ್ಷೆಯಲ್ಲಿ ರಿಪೀಟ್ ಆಗಬಹುದು ಎನ್ನುವಂತಹ ಕಾರಣಕ್ಕೆ ಈ ಪ್ರಶ್ನೆ ಪತ್ರಿಕೆಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಸ್ನೇಹಿತರೆ, ಸಮಯವನ್ನ ವೇಸ್ಟ್ ಮಾಡದೆ ನೋಡೋಣ. ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ವರದಿಯು ಇದಕ್ಕೆ ಸಂಬಂಧಿಸಿದೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದೆ ಅಂದ್ರೆ ಪಶ್ಚಿಮ ಘಟ್ಟ ಸಂರಕ್ಷಣೆ ಏನಿದೆ ಅದಕ್ಕೆ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ವರದಿಯು ಸಂಬಂಧಿಸಿದೆ. ಇನ್ನು ಸ್ನೇಹಿತರೆ, ಎರಡನೇ ಪ್ರಶ್ನೆ ಯಾವುದಪ್ಪ ಅಂದ್ರೆ, ವಿಜ್ಞಾನದ ಬೈಬಲ್ ಎಂದು ಪರಿಗಣಿಸಲಾಗಿರುವಂತಹ ಪಂಚ ಸಿದ್ಧಾಂತಿಕವು ಇವರಿಂದ ರಚಿಸಲ್ಪಟ್ಟಿದೆ. ಯಾರಿಂದ ರಚಿಸಲ್ಪಟ್ಟಿದೆ ಅಂದ್ರೆ ವರಾಹಮಿಹಿರನಿಂದ. ಇನ್ನು ಸ್ನೇಹಿತರೆ, ಈ ಕೆಳಗಿನ ಯಾವ ಶಾತವಾಹನ ದೊರೆ ಗಾತ ಸಪ್ತ ಸತಿ ಕೃತಿಯನ್ನ ರಚಿಸಿದ್ದಾನೆ? ಸ್ನೇಹಿತರ, ತುಂಬಾ ಇಂಪಾರ್ಟೆಂಟ್. ಹಾಲ ಎನ್ನುವಂತಹ ರಾಜ ಇದನ್ನ ರಚಿಸಿದ್ದಾನೆ, ನೆನಪಲ್ಲಿರ್ಲಿ. ಮುಂದಿನ ಪ್ರಶ್ನೆ, ಚಾಲುಕ್ಯ ವಂಶದ ಸ್ಥಾಪಕ ನಿಮ್ಗೆಲ್ಲರಿಗೂ ಗೊತ್ತಿದೆ, ಯಾಕಂದ್ರೆ ಸ್ನೇಹಿತರು ನಿಮ್ಗೆ ಗೊತ್ತಿರಬಹುದು ಈ ಚಾಲುಕ್ಯ ವಂಶ ಏನಿದೆ ಅದರನ್ನ ಸ್ಥಾಪನೆ ಮಾಡುವಂತಹದ್ದು ರಾಜ ಜಯಸಿಂಹ, ಅಂದ್ರೆ ಕರ್ನಾಟಕ ಹಿಸ್ಟ್ರಿಯನ್ನ ನೀವು ಓದಿದ್ರೆ ಇದು ನೆನಪಲ್ಲಿ ಇರುತ್ತೆ. ಇನ್ನು ಮುಂದಿನ ಪ್ರಶ್ನೆ ಹೀಗಿದೆ, ಈ ಕೆಳಗಿನ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಎನ್ನುವಂಥದ್ದು ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ನೇಹಿತರೆ, ಇನ್ನು ಮದ್ರಾಸ್ ಒಪ್ಪಂದ ಇದು ಮೈಸೂರಿಗೆ ಸಂಬಂಧಪಟ್ಟಿದ್ದು, ಮಂಗಳೂರು ಒಪ್ಪಂದ ಕೂಡ ಮೈಸೂರಿಗೆ ಸಂಬಂಧಪಟ್ಟಿದ್ದು, ಶ್ರೀರಂಗಪಟ್ಟಣ ಕೂಡ ಮಂಗಳೂರು ಇದು ಮೈಸೂರಿಗೆ ಸಂಬಂಧಪಟ್ಟಿದ್ದು. ಇನ್ನು ಮದ್ರಾಸ್ ಒಪ್ಪಂದ ಏನಿದೆ ಇದನ್ನ 1976 ಮಾಡ್ಕೊಳ್ಳಲಾಗುತ್ತೆ ಬ್ರಿಟಿಷರು ಮತ್ತು ಮೈಸೂರು ಅರಸರು. ಮೈಸೂರು ಆಳುತ್ತಿದ್ದಂತಹ ಹೈದ್ರಾಬಾದಿ ಇರಬಹುದು, ಹೀಗೆ ಮೈಸೂರು ಮತ್ತು ಬ್ರಿಟಿಷರ ನಡುವೆ 1976 ಏಪ್ರಿಲ್ 4 ಇದು ನಡೆಯುತ್ತೆ. ಇನ್ನು ಅದು ಮೊದಲ ಮೈಸೂರು ಯುದ್ಧವನ್ನ ಕೊನೆಗೊಳಿಸುತ್ತೆ. ಇನ್ನು ಮಂಗಳೂರು ಒಪ್ಪಂದ ಏನಿದೆ ಇದು ಎರಡನೇ ಮೈಸೂರು ಯುದ್ಧವನ್ನ ಕೊನೆಗೊಳಿಸಲು ಮಾಡಿಕೊಂಡಂತಹ ಒಪ್ಪಂದ, ಇದು 1784 ಆಗುವಂಥದ್ದು. ಇನ್ನು ಮೂರನೇ ಮೈಸೂರು ಮಹಾಯುದ್ಧವನ್ನ ಶ್ರೀರಂಗಪಟ್ಟಣದ ಒಪ್ಪಂದದ ಮೂಲಕ ಆಗುತ್ತೆ, ಇದನ್ನ 1792 ಮಾಡಿಕೊಳ್ಳಲಾಗುತ್ತೆ. ಇನ್ನು ಸಹಾಯಕ ಸೇನೆ ಪದ್ಧತಿ ಏನಿದೆ ಇದು 1798 ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತರ್ತಾನೆ ಅನ್ನೋದು ನಿಮ್ಗೆ ಗೊತ್ತಿರುವಂತಹ ವಿಚಾರ. ಸೊ ಇದರಲ್ಲಿ ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಸ್ನೇಹಿತರೆ? 1342. ಓಕೆ, ಡನ್. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಸ್ಥಳವು ವಿಶ್ವ ಸಾಂಸ್ಕೃತಿಕ ಪಾರಂಪರಿಕ ಸ್ಥಳಕ್ಕೆ ಸೇರಿರುವುದಿಲ್ಲ? ಹಂಪಿ ಖಂಡಿತ ಸೇರಿದೆ, ಬಾದಾಮಿ ಸೇರಿದೆ, ಪಟ್ಟದಕಲ್ಲು ಸೇರಿದೆ, ಚಿತ್ರದುರ್ಗ ಇನ್ನು ಸೇರಿಲ್ಲ. ಚಿತ್ರದುರ್ಗ ಕೋಟೆ ತುಂಬಾ ಫೇಮಸ್ ಆಗಿರುವಂತದ್ದು. ಈ ಕೆಳಗಿನ ಯಾವ ಬೆಳೆಯನ್ನ ಅರಬ್ ನಾಗರಿಕತೆಯಲ್ಲಿ ಬೆಳೀತಿರಲಿಲ್ಲ ಅಂದ್ರೆ ವಿಶೇಷ ಅಂದ್ರೆ ಕಬ್ಬನ್ನು ಬೆಳೀತಿರ್ಲಿಲ್ಲ ಸ್ನೇಹಿತರೆ, ಎಲ್ಲವನ್ನ ಬೆಳೀತಿದ್ರು ಆದ್ರೆ ಕಬ್ಬು ಒಂದನ್ನ ಇಲ್ಲಿ ಅರಬ್ ನಾಗರಿಕತೆಯಲ್ಲಿ ಬೆಳೀತಿರ್ಲಿಲ್ಲ. ಇನ್ನು ಮುಂದಿನ ಪ್ರಶ್ನೆ ಸ್ನೇಹಿತರೆ, ಯಾವ ಕೃತಿಯನ್ನ ಸಂಸ್ಕೃತ ಭಾಷೆಯ ಪ್ರಥಮ ವಿಶ್ವಕೋಶ ಎಂದು ಪರಿಗಣಿಸಲಾಗಿದೆ? ಸ್ನೇಹಿತರೆ, ಮಾನಸೋಲ್ಲಾಸವನ್ನ ಸಂಸ್ಕೃತದ ವಿಶ್ವಕೋಶ ಅಂತ ಪರಿಗಣಿಸಲಾಗಿದೆ. ಮೂರನೇ ಪಾಣಿಪಟ್ ಕದನದಲ್ಲಿ ಮರಾಠ ಸೇನೆಯ ನಾಯಕತ್ವವನ್ನು ವಹಿಸಿದ್ದವರು ಯಾರು ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಸದಾಶಿವರಾವ್. ಇನ್ನು ಕ್ಯಾಬಿನೆಟ್ ಮಿಷನ್ ನಲ್ಲಿ ಯಾರು ಸದಸ್ಯರಾಗಿರ್ಲಿಲ್ಲ ಅಂದ್ರೆ ಕ್ರಿಪ್ಸ್ ಇರ್ತಾರೆ ಸ್ನೇಹಿತರೆ, ನಿಮ್ಗೆ ಗೊತ್ತಿರಬಹುದು. ಅಲೆಕ್ಸಾಂಡರ್ ಕೂಡ ಇರ್ತಾರೆ, ಲಾರೆನ್ಸ್ ಕೂಡ ಇರ್ತಾರೆ, ಆದ್ರೆ ಸಿರಿಲ್ ರಾಡ್ಕ್ಲಿಫ್ ಏನಿದ್ದಾರೆ ಇವ್ರು ಇರೋದಿಲ್ಲ. ರಾಡ್ಕ್ಲಿಫ್ ಅಂದಾಗ ನಿಮ್ಗೆ ಬರಬಹುದು ವಿಶ್ವಸಂಸ್ಥೆಗೆ ಪ್ಲೇಸ್ ಅನ್ನ ಕೊಟ್ಟಿದ್ದು ಅಂದ್ರೆ ಭೂಮಿಯನ್ನು ಕೊಟ್ಟಿದ್ದು ಇವರೇ ಎನ್ನುವಂಥದ್ದು. ಇನ್ನು ಸಿಂಪಲ್, 1972 ಶಿಮ್ಲಾ ಒಪ್ಪಂದ ಯಾವ ರಾಷ್ಟ್ರಗಳ ನಡುವೆ ಎಲ್ರಿಗೂ ಗೊತ್ತಿರುತ್ತೆ, ಭಾರತ ಮತ್ತು ಪಾಕಿಸ್ತಾನ ಜೊತೆಗೆ. ಇನ್ನು ಸ್ನೇಹಿತರೆ, ಮುಂದಿನ ಪ್ರಶ್ನೆಯನ್ನ ನೋಡೋಣ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಈ ಕೆಳಗಿನ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಇದು ಕೂಡ ತುಂಬಾ ಈಸಿ, ಐರ್ಲೆಂಡ್ ಇಂದ ನಾವು ಪಡೆದುಕೊಂಡಿದ್ದೇವೆ. ಇನ್ನು ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಅಸ್ಪೃಶ್ಯತೆಯನ್ನ ರದ್ದುಪಡಿಸಿತು? ಇಂಪಾರ್ಟೆಂಟ್ ಸ್ನೇಹಿತರೆ, ಸಂವಿಧಾನದಲ್ಲಿ ಅಸ್ಪೃಶ್ಯತೆಯನ್ನು ನಿಷೇಧಿಸುವಂತದ್ದು 17ನೇ ವಿಧಿ ಆಗಿರುತ್ತೆ. ಇನ್ನು ಸ್ನೇಹಿತರೆ, 14 ಎಲ್ಲರ ಸಮಾನತೆಯನ್ನ ಕಾಪಾಡುವಂತದ್ದಾದ್ರೆ, 19 ವಾಕ್ ಸ್ವತಂತ್ರ ಸ್ವತಂತ್ರದ ಬಗ್ಗೆ ಹೇಳುವಂಥದ್ದು, 21 ವಿಧಿ ಏನಿದೆ, 21 ಎ ವಿಧಿ ಪ್ರಾಥಮಿಕ ಮಕ್ಕಳಿಗೆ ಅಂದ್ರೆ ಏನು ಎಜುಕೇಶನ್ ಇಸ್ ಕಂಪಲ್ಸರಿ ಎನ್ನುವಂತದ್ದನ್ನ ಮಾಡಿದ ಅದು ಪೋಷಕ ಕರ್ತವ್ಯ ಕೂಡ ಆಗಿರುತ್ತೆ ಸ್ನೇಹಿತರೆ. ಇನ್ನು ಭಾರತದ ಮೊದಲ ಪ್ರಮುಖ ಏನು ಮುಖ್ಯ ಚುನಾವಣಾ ಆಯುಕ್ತರು ಅಂದ್ರೆ ಸುಕುಮಾರ್ ಸೇನ್, ನಿಮ್ಗೆ ಗೊತ್ತಿದೆ. ಸೊ ಇದರಲ್ಲಿ ನಿಮ್ಗೆ ಎರಡು ಮಾತಿಲ್ಲ. ಏನು ಟಿ ಎನ್ ಶೇಷನ್ ಇದ್ದಾರೆ, ಅವರು ಚುನಾವಣಾ ಆಯೋಗದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನ ತಂದವಂತವರು, ಕ್ರಾಂತಿಕಾರಿ ಬದಲಾವಣೆ ತಂದ್ರು. ಮತ್ತೆ ಏನು ವೋಟರ್ ಐಡಿಯಲ್ಲಿ
ಹಲವಾರು ಬದಲಾವಣೆಗಳನ್ನು ಟಿ ಎನ್ ಶೇಷಪ್ಪನಿಂದು. ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವ ಕಾರ್ಯವನ್ನ ಯಾರು ನಿರ್ವಹಿಸ್ತಾರೆ? ಸಿಂಪಲ್, ರಾಜಕೀಯ ಪಕ್ಷ ಅನಿಸ್ತು ಕಾರ್ಯನೇ ನಿರ್ವಹಿಸೋದು ಆಯೋಗನೇ. ಇನ್ನು ತುಂಬಾ ಇಂಪಾರ್ಟೆಂಟ್, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯರ ಸಂಖ್ಯೆ ಎಷ್ಟು ಅಂದ್ರೆ ನಿಮ್ಗೆ ಗೊತ್ತಿರಲಿ, 5. ಇದಕ್ಕಾಗಿಯೇ ಭಾರತ ಹೋರಾಡುವಂತಹ ಕೆಲಸವನ್ನ ಮಾಡ್ತಿದೆ. ಅಮೆರಿಕ ಸಪೋರ್ಟ್ ಮಾಡ್ತಿದೆ, ರಷ್ಯಾ ಸಪೋರ್ಟ್ ಮಾಡ್ತಿದೆ, ಎಲ್ಲಾ ದೇಶಗಳು ಸಪೋರ್ಟ್ ಮಾಡ್ತಾ ಇದೆ. ಆದರೆ ಚೀನಾ ಇದಕ್ಕೆ ಅಡ್ಡಿಯನ್ನು ಪಡಿಸ್ತಾ ಇದೆ. ಅದು ಚೀನಾಗೆ ನಮಗ್ ಬಂದಿರತಕ್ಕ ಅವಕಾಶವನ್ನ ನೆಹರು ಅವರು ಚೀನಾಗೆ ಬಿಟ್ಕೊಟ್ಟಿದ್ರು, ಯಾಕಂದ್ರೆ ನಾವು ಮತ್ತೆ ತಗೊಳ್ತೀವಿ ಇಲ್ಲಿ ಅಂತ ಚೀನಾಗೆ ಕೊಟ್ಟಿತ್ತು. ಹಾಗಾದ್ರೆ ಯಾವೆಲ್ಲ ದೇಶಗಳು ಇವೆ ಅಂದ್ರೆ ಸ್ನೇಹಿತರೆ, ಅಮೆರಿಕ ಇದೆ, ಚೀನಾ ಇದೆ, ರಷ್ಯಾ ಕೂಡ ಇದೆ, ಇಂಗ್ಲೆಂಡ್ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಇದೆ, ಫ್ರಾನ್ಸ್ ಇದೆ. ಈ 5 ರಾಷ್ಟ್ರಗಳು ಇದೀಗ ವೀಟೋ ಪವರ್ ಅನ್ನು ಹೊಂದಿದೆ. ವೀಟೋ ಪವರ್ ಅಂದ್ರೆ ಸ್ನೇಹಿತರೆ, ಯಾವುದೇ ಒಂದು ಕಾಯ್ದೆ ಅಥವಾ ಕಾನೂನು ವಿಶ್ವಸಂಸ್ಥೆ ಮಾಡಬೇಕು ಅಂದ್ರೆ ಈ 5 ರಾಷ್ಟ್ರಗಳ ಒಪ್ಪಿಗೆ ಇರಬೇಕು. ಅಂತಹದೊಂದಕ್ಕೆ ಸೆರೆಕ್ಕೆ ಇದೀಗ ಭಾರತ ಅವಳಿಸ್ತಾ ಇದೆ, ಚೀನಾ ಅಡ್ಡಿಪಡಿಸ್ತಿದೆ. ಇನ್ನು ಸ್ನೇಹಿತರೆ ಮುಂದಿನ ಪ್ರಶ್ನೆ, ಪಕ್ಷೇತರ ನಿಷೇಧ ಕಾಯ್ದೆಯನ್ನ ಯಾವ ವರ್ಷದಲ್ಲಿ ಜಾರಿಗೆ ತರಲಾಯಿತು? 1985. ಅಂದ್ರೆ ಪಕ್ಷೇತರ ನಿಷೇಧ ಕಾಯ್ದೆ ಅನ್ನಿಸ್ತಿದ್ರೆ ಒಂದು ಪಕ್ಷದಿಂದಾಗಿದ್ದು ಇನ್ನೊಂದು ಪಕ್ಷಕ್ಕೆ ಹೋಗುವಂತಿಲ್ಲ, ಹೋಗೋದಂದ್ರೆ ರಾಜೀನಾಮೆಯನ್ನ ಕೊಟ್ಟು ಹೋಗ್ಬೇಕಂಥದ್ದು. ಓಕೆ ಸ್ನೇಹಿತರೆ, ಭಾರತದ ಪ್ರಸ್ತುತ ಚುನಾವಣಾ ಆಯೋಗದ ಆಯುಕ್ತರು ಯಾರು ಅಂತಿದೆ? ಸದ್ಯಕ್ಕೆ ಇಲ್ಲಿ ನಾವು ರಾಜೀವ್ ಕುಮಾರ್ ಅವರನ್ನು ನೋಡೋಣ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್. ರಾಜೀವ್ ಕುಮಾರ್ ಈಗಿದ್ದಾರೆ. ಇನ್ನು ಸ್ನೇಹಿತರೆ ನಿಮ್ಗೆ ಗೊತ್ತಲ್ಲಿ ಚುನಾವಣಾ ಆಯೋಗದ ಸಂಸ್ಥಾಪನ ದಿನ ಏನಿದೆ? 1950 ಜನವರಿ 25ನ ವಿಶ್ವ ರಾಷ್ಟ್ರೀಯ ಮತದಾರರ ದಿನ ಅಂತ, ಮತದಾರರ ದಿನ ಅಂತ ಆಚರಿಸಲಾಗುತ್ತೆ. ಇನ್ನು 2024, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್, ಇಲ್ಲಿ ಲೋಕಸಭಾ ಚುನಾವಣೆ, ಇದರೊಳಗೆ ಲೋಕಸಭಾ ಚುನಾವಣೆ ಏನ್ ನಡೀತಾ ಇದೆ. ಸೊ ಈ ಟೈಮಲ್ಲಿ ಇದು ಇಂಪಾರ್ಟೆಂಟ್ ಆಗ್ಬೋದು. ಈ ವರ್ಷದ ಥೀಮ್ ಏನಪ್ಪಾ ಅಂದ್ರೆ ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶೂರ್ ಎನ್ನುವಂತದ್ದಾಗಿರುತ್ತೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಭಾರತದ ರಾಷ್ಟ್ರಪತಿಯವರು ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸಬಹುದು? ಸಭಾಪತಿ, ಪ್ರಧಾನಮಂತ್ರಿ, ಮುಖ್ಯ ನ್ಯಾಯಾಧೀಶರು. ಆದರೆ ಇಲ್ಲಿ ಉಪರಾಷ್ಟ್ರಪತಿ ಇರೋದ್ರಿಂದ ಇವರಿಗೆ ಸಲ್ಲಿಸಬೇಕಾಗುತ್ತೆ, ಅವರಿಲ್ಲ ಅಂದ್ರೆ ನೆಕ್ಸ್ಟ್ ಆಪ್ಷನ್ ತಗೋಬಹುದು. ಇನ್ನು ಸ್ನೇಹಿತರೆ, ಭಾರತದಲ್ಲಿ ಈ ಕೆಳಗಿನ ಯಾವ ಪ್ರಾಧಿಕಾರಕ್ಕೆ ಸಾರ್ವಜನಿಕ ಲೆಕ್ಕ ಸಮಿತಿ ಅಧಿಕಾರವನ್ನ ವರದಿಯನ್ನು ಸಲ್ಲಿಸುತ್ತೆ? ಸಂಸತ್ಗೆ ಸಲ್ಲಿಸಬೇಕು. ನನಗೆ ಸಲ್ಲಿಸುತ್ತೆ. ಭಾರತವು ಯಾವ ನಗರವು ದೊಡ್ಡ ಕಟ್ಟಡಗಳು ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿ ಸೋಲಾರ್ ಫಲಕಗಳ ಅಳವಡಿಕೆಯನ್ನ ಮೊಟ್ಟ ಮೊದಲು ಕಡ್ಡಾಯಗೊಳಿಸಿತ್ತು ಅಂದ್ರೆ ನಿಮ್ಗೆ ಗೊತ್ತಿರಲಿ, ಕರೀಂ ನಗರ ಏನಿದೆ ಇದು. ಇನ್ನು ಇತ್ತೀಚಿನ ಸರ್ವೇಕ್ಷಣದಲ್ಲಿ ಭಾರತದ ಸ್ವಚ್ಛ ನಗರ ಎಂದು ಯಾವ್ದು ಪಡ್ಕೊಂಡಿತ್ತು ಅಂದ್ರೆ ಆಗ ಇಂದೋರ್, ಈಗಲೂ ಕೂಡ ಇಂದೋರ್ ಸ್ನೇಹಿತರೆ. ಆಲಿವ್ ರೀಡ್ ಲೇ ಆಮೆಗಳು ಸಾಮೂಹಿಕ ಮೊಟ್ಟೆ ಇಡುವ ಸ್ಥಳ ಗಹಿ ಮಾತಾ ಇರುವಂತಹ ಕಡಲ ತೀರ ಯಾವುದು ಅಂದ್ರೆ ದಕ್ಷಿಣ ಒಡಿಶಾ. ದಕ್ಷಿಣ ಒಡಿಶಾ. ಓಕೆ ಸ್ನೇಹಿತರೆ, ನೆಟ್ ಆಯ್ತಾ ವಿಡಿಯೋಸ್ ಇರ್ಲಿ, 2 ಕ್ವಶನ್ 25 ಕಂಪ್ಲೀಟ್ ಮಾಡೋಣ. ಈ ಕೆಳಗಿನ ಯಾವ ಪರ್ವತ ಶ್ರೇಣಿಗಳು ತೈತಿಸ್ ಸಮುದ್ರದಿದ್ದಲ್ಲಿ ನಿರ್ಮಾಣ ಆಗ್ತದೆ? ಹಿಮಾಲಯಗಳು. ವಾಯುಮಂಡಲ ಯಾವ ವಲಯದಲ್ಲಿ ರೇಡಿಯೋ ತರಂಗಗಳು ಮರಳಿ ಭೂಮಿಗೆ ಬರುತ್ತವೆ ಅಂದ್ರೆ ಅಯಾನು ಮಂಡಲ ಬರ್ತಿರುವಂತಹದ್ದು, ಅಯಾನು ಮಂಡಲ ಏನಿದೆ ಆ ವಲಯದಿಂದ ಬರುವಂತಹದ್ದು. ಇನ್ನು ಸ್ನೇಹಿತರೆ, ಓಕೆ ಇನ್ನೊಂದು ನೋಡ್ಬಿಡೋಣ, ಜಗತ್ತಿನಲ್ಲಿ ಅತ್ಯಂತ ಆಳವಾದ ಸರೋವರ ಯಾವುದು ಅಂದ್ರೆ ಬೈಕಲ್ ಸರೋವರ. ಇನ್ನು ಸ್ನೇಹಿತರೆ, ನಿಮ್ಗೋಗಿ ಒಂದು ಪ್ರಶ್ನೆಯನ್ನ ಕೊಡ್ತೀನಿ, ನಾಳೆ ಇದನ್ನ ಕಂಟಿನ್ಯೂ ಮಾಡ್ತೀನಿ. ಈ ಕೆಳಗಿನ ಘಟನೆಗಳನ್ನ ಗಮನಿಸಿ ಸರಿಯಾದ ಕಾಲಾನುಕ್ರಮದಲ್ಲಿ ಗುರುತಿಸಿ ಇರುವಂತದ್ದು. ಇಲ್ಲಿ ಒಪ್ಪಂದ, ಮೃತರ ದುಂಡು ಮೇಲಿನ ಪರಿಷತ್, ದಂಡಿ ಸತ್ಯಾಗ್ರಹ, ದಂಡಿ ಯಾತ್ರೆ ಮತ್ತು ಮತಿಯಾತ್ರೆಗೂ. ಇದಕ್ಕೆ ನೀವು ಆನ್ಸರ್ ಅನ್ನ ಮಾಡಿ ಸ್ನೇಹಿತರೆ, ಇದಕ್ಕೆ ನೀವು ಆನ್ಸರ್ ಅನ್ನ ಮಾಡಿ ನಾನು ನಾಳೆ ಇಲ್ಲಿಂದ ಶುರು ಮಾಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ,